ದೂರಿನನ್ವಯ ಲಾಡ್ಜಿಂಗ್ ಅಂಡ್ ಬೋರ್ಡಿಂಗ್ ಬಾರ್ ತಪಾಸಣೆಗೆ ತೆರಳಿದ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಬಾರ್ ಮಾಲೀಕರು ಅವಾಜ್ ಹಾಕಿರುವಂತಹ ಘಟನೆ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಪಟ್ಟಣದಲ್ಲಿ ನಡೆದಿದೆ. ದೂರಿನ ಮೇರೆಗೆ ಅಬಕಾರಿ ಇಲಾಖೆಯ ಅಬಕಾರಿ ಇನ್ಸ್ಪೆಕ್ಟರ್ ಬೀರಪ್ಪ ನಾಗಟಣ್ಣ ಪಲ್ಲವಿ ಲಾಡ್ಜಿಂಗ್ ಹಾಗೂ ಬೋರ್ಡಿಂಗ್ ಬಾರ್ ಮೇಲೆ ದಾಳಿಯನ್ನ ಮಾಡಿದ್ರು. ಈ ತಪಾಸಣೆ ವೇಳೆ ಬಾರ್ ಮಾಲೀಕ ಸಂಗಮೇಶ್ ಕರಬಂಟನಾಳ್ ಹಾಗೂ ಆತನ ಸಹೋದರರಾದ ಮಹಾಂತೇಶ್ ಹಾಗೂ ಬಸವರಾಜ್ ಕರಬಂಟನಾಳ್ ಅವರಿಂದ ಅಬಕಾರಿ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ಅವಾಜ್ ಹಾಕಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿದೆ. ಅಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜೀವ ಬೆದರಿಕೆ ಹಾಕಿದ್ದಾರೆ ಎನ್ನಲಾಗಿದೆ. ಹಲ್ಲೆ ಮಾಡಿ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದ ಸಂಗಮೇಶ್ ಮಹಾಂತೇಶ್ ಹಾಗೂ ಬಸವರಾಜ್ ಕರಬಂಟನಾಳ್ ವಿರುದ್ಧ ಮುದ್ದೇಬಿಹಾಳ ಪೊಲೀಸ್ ಠಾಣೆಯಲ್ಲಿ ಅಬಕಾರಿ ಅಧಿಕಾರಿಗಳು ದೂರನ್ನ ನೀಡಿದ್ದಾರೆ. ಆರೋಪಿಗಳ ವಿರುದ್ಧ ಐಪಿಸಿ ಸೆಕ್ಷನ್ 353, 341, 504, 506, 34 ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಯಾವಾಗ ಮಾಡಿಲ್ಲ ನಾವ್ ಅಂತ ಹೇಳ್ತೀವಿ ಸೊಮ್ಮಕ್ಕಳಲ್ಲ ಅಂತ ಕೆಲಸ ಮಾಡಲ್ಲ. ಮೂರ್ ನಿಮಿಷದಾಗ ನಮ್ಗೆ ಹರ್ಕತ್ತಿಲ್ಲ. ಯಾರ ಪೇಪರ್ ಇಲ್ಲ ಅಲ್ಲೇ ಬರೋ ಪೇಪರ್ ಸಮಾಜದಿಂದ ಬಂದ್ರಿ ಸುಮ್ಮನೆ ಏನು ಅಂತ ಇದ್ರ ಕಡೆ ಅಡಿಗೆ ಕಾರಣೀಭೂತರ ಆಗ್ಬೇಡ್ರಿ. ಪ್ರತಿದಿನದ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.